ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಬಿಜೆಪಿ ಡಬಲ್ ಇಂಜಿನ್ ಎಲ್ಡೂ ಡಮರ್ ಆಗಿ ಹೋಗುತ್ತೆ ಯಾವ ಡಬಲ್ ಇಂಜಿನ್ ವರ್ಕ್ ಆಗಲ್ಲ ಅಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸಂತೋಷ್ ಲಾಡ್ ಅವರು ಸೇರಿದಂತೆ ಒಂದಷ್ಟು ಜನ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಮಾತಾಡ್ತಿದ್ರೆ ಕಾಮಿಡಿ ಮಾಡ್ತಾ ಗುರು ಅಂತ ಹೇಳ್ತಾ ಇದ್ರು ತಿರುಗಬಿಟ್ಟು ರಿಸಲ್ಟ್ ಬರ್ತಿದ್ದೀನಿ ನಾನು ನೋಡಿದ್ರೆ ಕಾಂಗ್ರೆಸ್ ಪ್ಲಸ್ಸು ಪ್ಲಸ್ಸು ಪ್ಲಸು ಪ್ಲಸ್ ಅನ್ಕೊಂಡು ನೂರ ಹದ್ಮೂರ್ದು ಆಟ್ಬಿಟ್ಟು ನೂರ ಮೂವತ್ತೈದಕ್ ಹೋಗ್ಬಿಡದ ಬಿಜೆಪಿಯವ್ರು ಮೈನಸ್ ಮೈನಸ್ಸು ಮೈನಸ್ ಅನ್ಕೊಂಡು ಅರವತ್ತಾರಕ್ಕೆ ಬಂದು ನಿಂತು ಬಿಡದ ಈ ಕಡೆ ಕುಮಾರಸ್ವಾಮಿ ಅವರು ಸಿಂಗಾಪುರದಲ್ಲಿ ಕೂತ್ಕೋಬಿಟ್ಟು ಏನಪ್ಪಾ ಆಯ್ತು ಅಂದ್ರೆ ಹತ್ತೊಂಬತ್ತು ಜೆ ಡಿ ಎಸ್ ಅವ್ರಿಗೂ ಮೆಜಾರಿಟಿ ಬರಲ್ಲ ಇವ್ರಿಗೂ ಮೆಜಾರಿಟಿ ಬರಲ್ಲ ಕಿಂಗ್ ಮೇಕರ್ ನಾನು ನನ್ನ ಕುಮಾರಣ್ಣ ಸೈಲೆಂಟ್ ಆಗಿ ಹೋಗ್ಬಿಟ್ರು ಪಾಪ ಜನ ಸೇರ್ಕೊಂಡ್ರು ಪಂಚರತ್ನ ಯಾತ್ರೆಗೆ ಆದ್ರೆ ಓಟ್ ಹಾಕ್ಲಿಲ್ಲ ಈ ಎಲ್ಲಾ ಲೆಕ್ಕಾಚಾರದ ನಡುವೆ ಇದೀಗ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ತೀವಿ ಅಂತ ಹೇಳ್ತಿಲ್ಲ ಸ್ವಾಮಿ ಇಪ್ಪತ್ತು ಕ್ಷೇತ್ರ ಕನಿಷ್ಠ ಗೆಲ್ತೀವಿ ಅಂದ್ರೆ ಬಿ ಜೆ ಪಿ ಅವ್ರ ರೆಡಿ ಇಲ್ಲ ಎನ್ ಡಿ ಎ ಮೈತ್ರಿಕೂಟ ಪ್ರಧಾನಿ ಮೋದಿ ರಾಮ ಮಂದಿರ ವಿಶ್ವಗುರು ಎಲ್ಲ ನಂಪರ್ವಾಗೇ ಇದೆ ಸಿದ್ದರಾಮಯ್ಯ ಅವ್ರು ಸುಮ್ಮನೆ ಹೋಗ್ಬೇಕಷ್ಟೇ ಯಾವ್ದು ಗೆಲ್ಲಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆದ್ದೇ ಗೆಲ್ತೀವಿ ಜೆ ಡಿ ಎಸ್ನು ಗೆಲ್ಸ್ಕೊತೀವಿ ನಾವು ಗೆದ್ಕತ್ತೀವಿ ಅನ್ನುವ ಲೆಕ್ಕಾಚಾರ ಬಿಜೆಪಿ ಕರೆದು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ ಮೇಲೆ ಮತ್ತೊಂದು ರಾಜಕೀಯ ಸ್ಥಿತಾಂತರ ಲೆಕ್ಕಾಚಾರಗಳು ಓ ಏನ್ ಬೇಕಾದ್ರು ಮಾಡ್ಬಿಡ್ತಾರಪ್ಪ ಅವರು ಅಂತ ಬಿಹಾರದಲ್ಲಿ ಏನಾಯ್ತು ಗೊತ್ತಲ್ಲ ಹಂಗಾಗ್ಬಿಟ್ಟು ಏನ್ ಬೇಕಾದ್ರೂ ಆಗಬಹುದು ಅಂತ ಆದರೆ ಸಿದ್ದರಾಮಯ್ಯ ಅವರು ತಮ್ಮ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಹೇಳಿರುವಂತ ಭವಿಷ್ಯ ಯಾವುದೇ ಕಾರಣಕ್ಕೂ ವಿಧಾನಸಭಾ ಚುನಾವಣೆಯಲ್ಲಿ ಸುಳ್ಳಾಗಲಿಲ್ಲ ರಾಜ್ಯದಲ್ಲಿ ಬಿಜೆಪಿಯದ್ದೇ ಸರ್ಕಾರ ಇದ್ದರೂ ವರ್ಕ್ ಆಗಲಿಲ್ಲ ಇದೀಗ ಸಿದ್ದರಾಮಯ್ಯ ಮತ್ತೆ ಭವಿಷ್ಯ ನಡೆದವರೆ ನೇರವಾಗಿ ಸತ್ಯಕ್ಕೆ ಹತ್ತಿರವಾಗಿ ಹೇಳೋರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಬಿಜೆಪಿಯವ್ರು ಹೇಳ್ತಾರಲ್ಲ ಹಂಗೆ ನಾವು ಹೇಳಲ್ಲ ಆದರೆ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ನಾವು ಗೆದ್ದೇ ಗೆಲ್ತೀವಿ ಬಿ ಜೆ ಪಿಗರು ಅಥವಾ ಎನ್ ಡಿ ಎ ಮೈತ್ರಿಕೂಟ ಅಥವಾ ಜೆ ಡಿ ಎಸ್ನವರು ನವರು ಅನ್ಕಂಡಿರುವಂತೆ ಯಾವುದು ವರ್ಕ್ ಆಗಲ್ಲ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೆ ಗೆಲ್ಲುತ್ತೆ ಇದು ಸಿದ್ದರಾಮಯ್ಯನವರ ಭವಿಷ್ಯ ಕೋಟೆನಾಡು ಚಿತ್ರದುರ್ಗದಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನ ಅಂದ್ರೆ ಹದಿನೈದು ಸೀಟ್ ಒಡೆದೇ ಒಡಿತೀವಿ ನೋಡ್ತಾ ಇರಿ ಅಂತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಒಮ್ಮತದಿಂದ ಅಭ್ಯರ್ಥಿಯನ್ನು ಹಾಕಕ್ಕೆ ಆಗಿರ್ಲಿಲ್ಲ ಯಾಕೆಂದ್ರೆ ಆಗ ರಾಜ್ಯದಲ್ಲಿ ಇದ್ದಿದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಜೆ ಡಿ ಎಸ್ಗೆ ಒಂದು ಕ್ಷೇ ಒಂದಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಲೇಬೇಕಾದ ಅನಿವಾರ್ಯತೆ ಇತ್ತು ಆದ್ರೆ ಇದೀಗ ಕಾಂಗ್ರೆಸ್ನ ಕಟ್ ಹಾಕೋರು ಕಾಂಗ್ರೆಸ್ಗೆ ಟಾರ್ಗೆಟ್ ಕೊಡೋರು ಕಾಂಗ್ರೆಸ್ಗೆ ಬೌಂಡ್ರಿ ಲೈನ್ ಹಾಕೋರು ಯಾರೂ ಇಲ್ಲ ಕಾಂಗ್ರೆಸ್ ತಾನು ಅಂದುಕೊಂಡಂತೆ ವಿಧಾನಸಭಾ ಚುನಾವಣೆಯಲ್ಲಿ ಮಾಡ್ತು ಈಗ ಲೋಕಸಭಾ ಚುನಾವಣೆಯಲ್ಲೂ ಮಾಡ್ತೀವಿ ಗ್ಯಾರಂಟಿಯನ್ನ ಘೋಷಿಸಿದ್ದೀವಿ ಐದನ್ನ ಪೂರೈಸಿದ್ದೀವಿ ಪೂರೈಸುತ್ತಾ ಇದ್ದೀವಿ ನುಡಿದಂತೆ ನಡೆದಿದ್ದೇವೆ ಹೀಗೆ ಸಿದ್ದರಾಮಯ್ಯ ಅವರ ಭವಿಷ್ಯವನ್ನು ನಡೆದಿದ್ದಾರೆ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರ ಗೆಲ್ತೀವಿ ಇರಿ ವೃತ್ತ ನಂದು ಅಂತಾರಲ್ಲ ಹಂಗೆ ವೃತ್ತ ಬರ್ದಾಯ್ತು ಅಂತಾರಲ್ಲ ಹಂಗೆ ಎಸ್ ವಿಶೇಖ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಜವಾಗತ್ತಾ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರ ಅಂತ ಹೇಳೋರೆ ಕಾಂಗ್ರೆಸ್ ಡಬಲ್ ಡಿಜಿಟ್ ಅನ್ನ ತಲುಪುತ್ತಾ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು